ಮನೆ ಕಟ್ಟಿ ನೋಡು, ಮದುವೆ ಮಾಡು ನೋಡು ಎಂಬುದಾಗಿ. ಯಾಕಂದ್ರೆ ಇವೆರಡು ಕೂಡ ಕಷ್ಟಕರವಾಗಿರುವಂಥ ಕಾರ್ಯಗಳಾಗಿದ್ದಾವೆ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ಮದುವೆಯನ್ನು ಮಾಡುವುದಕ್ಕಾಗಿ, ಒಂದು ಮನೆಯನ್ನ ಒಂದು ಕುಟುಂಬವನ್ನು ಕಟ್ಟುವುದಕ್ಕಾಗಿ ಮುರಳಿ ಅವರ ತಾಯಿಯವರು ಅವರ ಕಡೆಯವರೆಲ್ಲರೂ ಕೂಡ ಎಷ್ಟೋ ಕಷ್ಟವನ್ನು ಪಟ್ಟಿದ್ದಾರೆ. ಮತ್ತು ಸುರೇಖ ಅವರ ತಂದೆ ತಾಯಿಯವರು ಅವರ ಕಡೆಯವರು ಕೂಡ ಎಷ್ಟೋ ಕಷ್ಟವನ್ನು ಪಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮದುವೆ ಎಂಬುವಂತ ಈ ಮನೆಯನ್ನು ಕಟ್ಟುತ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಜಾಗ್ರತೆ ಉಳ್ಳವರಾಗಿ ನಾವು ಇರಬೇಕು. ಪರಿಶುದ್ಧ ಗ್ರಂಥದಲ್ಲಿ ಮೊದಲನೇ ಕೊರತೆಯವರಿಗೊಂದು ಪತ್ರಿಕೆ 7ನೇ ಅಧ್ಯಾಯ ಶಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬರಿಗೆ ಸ್ವಂತ ಹೆಂಡತಿಯು ಪ್ರತಿಯೊಬ್ಬರಿಗೆ ಸ್ವಂತ ಹೆಂಡತಿಯು ಇರಲಿ. ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ಸ್ವಂತ ಸ್ವಂತ ಗಂಡನು ಇರಲಿ. ದೇವರ ನಾಮ ಪೂರ್ವಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಹೆಂಡತಿ ಇರಬೇಕು. ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಗಂಡನಿರಬೇಕೆಂಬುದಾಗಿ ಧರ್ಮಶಾಸ್ತ್ರ ಹೇಳುತ್ತೆ. ಸ್ವಂತ ಗಂಡನಿಲ್ಲದೆ ಇದ್ದರೆ, ಸ್ವಂತ ಹೆಂಡತಿ ಇಲ್ಲದೆ ಇದ್ದರೆ ಅವರ ಜೀವನ ಹೇಗಿರ್ತದೆ ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಮೊದಲನೇ ಕೊರತೆಯವರಿಗೆ ಒಂದು ಪತ್ರಿಕೆ 11ನೇ ಅಧ್ಯಾಯ 11ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಆದರೂ ಕರ್ತನ ಸಂಬಂಧದಲ್ಲಿ ವಿವಾಹದ ನಂತರನೇ ಆ ಮನುಷ್ಯರು ಸಂಪೂರ್ಣವಾಗಿರಲಿಕ್ಕೆ ಸಾಧ್ಯ ಎಂಬುದಾಗಿ ಧರ್ಮಶಾಸ್ತ್ರ ಹೇಳುತ್ತೆ. ಯಾಕಂದ್ರೆ ವಿವಾಹವಾಗದೇ ಇರುವಂತಹ ಮನುಷ್ಯನಿಗೆ ಒಂದು ಇರುವು ಕಡಿಮೆ. ಧರ್ಮಶಾಸ್ತ್ರದ ಪ್ರಕಾರವಾಗಿ ನಾವು ನೋಡುತ್ತೇವೆ, ಸ್ತ್ರೀ ಹೆಣ್ಣು ಮಕ್ಕಳಿಗೆ ಹುಟ್ಟು ಲೋಕದಲ್ಲಿ ಉಂಟಾಗಿದ್ದಾರೆ ಅಂದ್ರೆ ಪುರುಷನ ಒಂದು ಎರುವಾಗಿದೆ. ಆದ್ರೆ ಮದುವೆ ಆಗದೆ ಇದ್ದರೆ ಒಂದು ಎರಡು ಕಡಿಮೆನೆ ಪುರುಷನಿಗೆ. ಸ್ತ್ರೀ ಕೂಡ ಮದುವೆ ಆಗದೆ ಇದ್ದರೆ ಆಕೆಗೆ ಸಿರಿಸಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದಕ್ಕೋಸ್ಕರವಾಗಿ ಈ ಸತ್ಯವನ್ನು ಕಳೆದಂತ ಸುರೇಖನ ಆ ಮಗಳ ಕಡೆಯವರು ಮತ್ತು ಮುರಳಿ ಕಡೆಯವರು ಕೂಡ ಇವರು ಸಂಪೂರ್ಣರಾಗಬೇಕೆಂಬುವಂತ ಉದ್ದೇಶದಿಂದ ಕಷ್ಟಪಟ್ಟು ಸಮಯವನ್ನು ಖರ್ಚು ಮಾಡಿ ಈ ಸಮಯದಲ್ಲಿ ಈ ಮದುವೆ ಎಂಬುವಂಥ ಈ ಕಾರ್ಯವನ್ನು ಮಾಡಲಿಕ್ಕೆ ತೀರ್ಮಾನಿಸಿದ್ದಾರೆ. ಆಶೀರ್ವದಿಸುವುದಕ್ಕಾಗಿ ನಾವೆಲ್ಲರೂ ಬಂದಿದ್ದೇವೆ. ಆದ್ದರಿಂದ ಜಾಗೃತಿಯಾಗಿ ನಾವು ಅವರನ್ನು ಆಶೀರ್ವದಿಸುವಂಥ ಪ್ರಯತ್ನದಲ್ಲಿ ನಾವಿದನ್ನು ಬದಲಾಗಿ ಕೊರತೆಗಳನ್ನು ಹುಡುಕಿ ಅಸಮಾಧಾನ ಪಡಿಸುವಂಥ ಆ ಕಾರ್ಯವನ್ನು ನಾವು ಮಾಡಬಾರ್ದೆಂಬುದಾಗಿ ಯೇಸುಸ್ವಾಮಿ ಕಾನಮೂರಿನಲ್ಲಿ ನಡೆದಂತಹ ಒಂದು ಮದುವೆಯಲ್ಲಿ ಕುರಿತಾದರೆ ಹೇಳಿದ್ದಾನೆ. ಮದುವೆ ಚೆನ್ನಾಗಿ ನಡೆದಿದೆ, ಜಯಪ್ರದೇವಾಗಿ ನಡೆದಿದೆ. ಆದರೆ ಅಲ್ಲಿ ದ್ರಾಕ್ಷಾರಸ ಕಡಿಮೆ ಆಗಿತ್ತು. ಇನ್ನು ಸ್ವಲ್ಪ ಹೊತ್ತಿಗೆ ಗಲಾಟೆ ಆಗುತ್ತೆ, ದ್ರಾಕ್ಷಾರಸ ಇಲ್ಲ ಎಂಬುವಂತಹ ತೊಂದರೆ ಶುರುವಾಗುತ್ತೆ. ಆದ್ದರಿಂದ ಮದುವೆಗೆ ಕರೆಯಲ್ಪಟ್ಟಂತ ಅತಿಥಿಗಳಾಗಿರುವಂತ ಯೇಸು ಸ್ವಾಮಿ ಅವರ ತಾಯಿಯವರು ಮತ್ತು ಯೇಸು ಸ್ವಾಮಿ ಆತನ ಶಿಷ್ಯರು ಇವರೆಲ್ಲರೂ ಸೇರಿ ಆ ಕೊರತೆ ಬಯಲಾಗದಾಗೆ ಅವರ ನೀರನ್ನ ದ್ರಾಕ್ಷರಸವಾಗಿ ಮಾರ್ಪಡಿಸಿ ಯಾವ ಕೊರತೆ ಇಲ್ಲದಾಗೆ ಆ ಕಾರ್ಯವನ್ನು ನೆರವೇರಿಸಿದ್ದಾರೆ. ಹಾಗೆಯೇ ನಾವು ಕೂಡ ಈ ಸಂದರ್ಭದಲ್ಲಿ ಸಮಯ ಆಗಿದೆ. ಆದ್ದರಿಂದ ಸಮಯದ ಕೊರತೆಯಿಂದ
ನಾವು ಈ ಸಮಯದಲ್ಲಿ ಯಾರು ಕೂಡ ತಪ್ಪುಗಳನ್ನು ಹುಡುಕುವುದು ಬೇಡ. ಅಲ್ಲೆಲ್ಲೂ ಮೊದಲ ಕಡೆಗೆ ಕೆಲವು ತಿಳುವಳಿಕೆ ಮಾತುಗಳನ್ನು ತೀವ್ರವಾಗಿ ಮೂಲಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಮೊಟ್ಟ ಮೊದಲನೆಯದಾಗಿ ಸುರೇಖ, ಆ ಮಗಳ ವಿಷಯದಲ್ಲಿ ನಾನು ಹೇಳುತ್ತೇನೆ, ಜಾಗ್ರತೆಯಾಗಿ ಕೇಳಬೇಕು ಯೇಸು ಸ್ವಾಮಿ ಹೇಳಿರುವಂಥ ಮಾತುಗಳು. ಎಫೆಸಿಯವರಿಗೆ ಬಂದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ, ಪ್ರಿಯರೇ ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ನೀವು ಕರ್ತನಿಗೆ ಹೇಗೋ ಹಾಗೆ ಹಾಗೆ ನಿಮ್ಮ ನಿಮ್ಮ ಗಂಡಂದರಿಗೆ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ದೇವರವಾಗಿ ಏನು ಹೇಳಲ್ಪಟ್ಟಿದೆ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡನಿಗೆ ಅಧೀನರಾಗಿರಬೇಕು. ನೀನು ದೇವರಿಗೆ ಸ್ವಲ್ಪ ಗಮನಿಸಬೇಕು, ಎಲ್ಲ ಹೆಣ್ಮಕ್ಕಳು ಕೂಡ ಗಮನಿಸಬೇಕು. ಯೇಸು ಸ್ವಾಮಿ ಹೇಳುವಂಥ ಮಾತು, ಸ್ತ್ರೀಯರೇ ನೀವು ದೇವರಿಗೆ ಹೇಗೋ ನಿನ್ನ ಗಂಡನಿಗೆ ನೀವು ಅಧೀನರಾಗಿರಬೇಕು. ದೇವರನ್ನು ಯಾವ ರೀತಿಯಾಗಿ ಗೌರವಿಸುತ್ತೀರಿ, ದೇವರಿಗೆ ಯಾವ ರೀತಿಯಾಗಿ ಅಧೀನರಾಗ್ತೀರಿ, ಹಾಗೆ ನಿನ್ನ ಗಂಡನಿಗೆ ನೀನು ಅಧೀನರಾಗಿರಬೇಕು. ಗಂಡನು ಬಂದರೆ ಅದರ ಅರ್ಥ ರಕ್ಷಕನು ಎಂಬುದಾಗಿ. ರಕ್ಷಿಸುವವನು, ಪೋಷಿಸುವವನು, ಕಾಪಾಡುವವನು, ಕಾಯುವವನು, ಎಲ್ಲಿವರೆಗೆ ಕೊನೆವರೆಗೆ. ತಂದೆ ಅಲ್ಲ, ತಾಯಿ ಅಲ್ಲ, ತಂದೆ ತಾಯಿ ಅವರು ಮದುವೆ ಮಾಡುವ ತನಕ ಕೊನೆಯವರೆಗೆ ಕಾಯುವಾತನು, ಕಾಪಾಡುವಾತನು, ಅವರ ಭಕ್ತಿಗಳನ್ನು ನೀಗಿಸುವಾತನು, ಅವರ ಆಸೆಗಳನ್ನು ನೆರವೇರಿಸುವಾತನು ಗಂಡನೇ. ಅದಕ್ಕೋಸ್ಕರವಾಗಿ ಸ್ತ್ರೀಯರು ಯಾವಾಗಲೂ ಗಮನಿಸಬೇಕು, ತಮ್ಮ ಗಂಡನಿಗೆ ಅಧೀನರಾಗಿರಬೇಕು. ಊಟ ಮಾಡುವವನು ಉಣ್ಣುತ್ತಿದ್ದಾ ಇದ್ದಾನಂದ್ರೆ, ಕಡ್ಡೆ ತಿನ್ನುವವನು ಕಲ್ಲುತ್ತಿದ್ದ ಇದ್ದಾನಂದ್ರೆ ಅದರ ಅರ್ಥ ಏನು, ಅವನಿಗೆ ತಲೆ ಕೆಟ್ಟಿದೆ ಎಂಬುದಾಗಿ. ಅದಕ್ಕೆ ನೀನು ಸರಿಯಾಗಿ ನೀನು ಈ ಲೋಕದಲ್ಲಿ ಜೀವಿಸಬೇಕಂದ್ರೆ ನಿನ್ನ ತಲೆ ಚೆನ್ನಾಗಿರಬೇಕು. ನಿನ್ನ ತಲೆ ಅಂದರೆ ಯಾರು, ನಿನ್ನ ಗಂಡನು. ಅದಕ್ಕೋಸ್ಕರ ನಿನ್ನ ಗಂಡನ ಚೆನ್ನಾಗಿರಬೇಕಾದ್ರೆ ನಿನ್ನ ಗಂಡನ ವಿಧೇಯರಾಗಿರ್ಬೇಕು, ನಿನ್ನ ಗಂಡನನ್ನು ಗೌರವಿಸಬೇಕು, ನಿನ್ನ ಗಂಡನನ್ನು ಸನ್ಮಾನಿಸಬೇಕು. ಅದೇ ಯೇಸು ಸ್ವಾಮಿ ಹೇಳುವಂಥ ಮಾತು. ತಾಯಿ ಅವರಿಗೆ ವಯಸ್ಸಾಗಿದೆ, ಇನ್ನು ಸ್ವಲ್ಪ ದಿನದಲ್ಲಿ ಅವರು ಸತ್ತು ಹೋಗ್ತಾರೆ, ಮತ್ತು ನಮ್ಮ ಬಂಧುಗಳು ಸ್ನೇಹಿತರು ಅವರು ಬಿಟ್ಟು ಹೋಗುತ್ತಾರೆ, ಆದರೆ ಮಗನು ವಿವಾಹ ಆದ ನಂತರನೋ ಅಥವಾ ಬಿಸಿನೆಸ್ ಮೂಲಕವಾಗೋ ಏನೋ ಅವನು ಕೂಡ ಒಂದು ದಿವಸ ನನ್ನನ್ನು ಬಿಟ್ಟು ಹೋಗುತ್ತಾನೆ, ಆದರೆ ಕೊನೆಯವರೆಗೆ ನನ್ನ ಜೊತೆಯಲ್ಲಿರೋದು ನನ್ನ ಗಂಡನೇ ಎಂಬುದಾಗಿ ಹೇಳ್ತಾರೆ. ಅಲ್ಲೆಲ್ಲ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ನೀವು ಪ್ರೀತಿಸಬೇಕು. ಸಂಪೂರ್ಣವಾದಂತಹ ಪ್ರೀತಿ ಆಗಿರ್ಬೇಕು, ಅಂತರಂಗದಿಂದ ಬರುವಂತಹ ಪ್ರೀತಿ ಆಗಿರ್ಬೇಕು. ಹೇಗೆ ಎಂಬುದಾಗಿ ಅದೇ ಅಧ್ಯಾಯದಲ್ಲಿ 28ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. ಹಾಗೆಯೇ ಪುರುಷರು ಪುರುಷರು ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಅಂದಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾರೆ. ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನ ಪ್ರೀತಿಸಬೇಕು. ಅಲ್ಲೆಲ್ಲೋಯ್ಯ ಕೊಲೊಸ್ಸೆಯವರಿಗೆ ಬಂದ ಪತ್ರಿಕೆಯಲ್ಲಿ ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ, ಅವರಿಗೆ ನಿಷ್ಠರವಾಗಿರಬೇಡ್ರಿ. ಅಲ್ಲೆಲ್ಲೋಯ್ಯ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ, ಅವರಿಗೆ ನಿಷ್ಠರವಾಗಿರಬೇಡ್ರಿ. ಅವರಿಗೆ ನಿಷ್ಠರವಾಗಿದ್ದರೆ ನಿಮಗೆ ಕಷ್ಟ ನಷ್ಟ. ಅಲ್ಲೆಲ್ಲೋಯ್ಯ ಈ ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ಪಡುವ ಪ್ರಯಾಸದಲ್ಲಿಯೂ ಇದೇ ನಿನಗೆ ಬಂದ ಪಾಲು.
ಅಲ್ಲೆಲ್ಲ ಹೊಸದಾಗಿ ಮದುವೆ ಮಾಡಿಕೊಂಡವನು ಸೈನ್ಯದೊಡನೆ ಯುದ್ಧಕ್ಕೆ ಹೋಗಬಾರದು, ಪಾಪಮಾದ ಯಾವ ಕೆಲಸವನ್ನು ಅವನಿಗೆ ನೇಮಿಸಬಾರದು. ಅವನು ಒಂದು ವರ್ಷದವರೆಗೂ ಬಿಡುವಾಗಿ ಮನೆಯಲ್ಲಿದ್ದು ಇದ್ದುಕೊಂಡು ಪರಿಗ್ರಹಿಸಿದ ಹೆಂಡತಿಯೊಡನೆ ಸುಖವಾಗಿ ಜೀವಿಸಬೇಕು. ಅಲ್ಲೆಲ್ಲ ಯಾಕೆಂದರೆ ಅಲ್ಲೆಲ್ಲ ಯಾಕೆಂದರೆ ಆ ಮಗಳು ಹುಟ್ಟಿದಂಥ ಮನೆ ಬೇರೆ, ಬೆಳೆದಂಥ ವಾತಾವರಣ ಬೇರೆ, ಆಕೆ ಆಸೆಗಳು ಬೇರೆ, ಆಕಾಂಕ್ಷೆಗಳು ಬೇರೆ. ಆದರೆ ನೀನು ಹುಟ್ಟಿದಂಥ ಮನೆ ಬೇರೆ, ನಿನ್ನ ಆಲೋಚನೆಗಳು ಬೇರೆ, ನಿನ್ನ ಆಚಾರಗಳು ಬೇರೆ. ಆದ್ದರಿಂದ ಇವೆಲ್ಲ ಸಟ್ಟಾಗಬೇಕು. ಅಲ್ಲೆಲ್ಲ ನೀನು ಪುರುಷರು ಸ್ತ್ರೀಗೆ ಅರ್ಥವಾಗಬೇಕು, ಸ್ತ್ರೀ ಪುರುಷರಿಗೆ ಅರ್ಥವಾಗಬೇಕು. ಈ ಅರ್ಥವಾಗುವಂಥ ಈ ಕಾರ್ಯಕ್ಕೆ ಎಷ್ಟು ಸಮಯ ಬೇಕಂದರೆ